ಎಲ್ಲರಿಗೂ ನಮಸ್ಕಾರ. ನಾನು ನಿರಂಜನ. ನಾನು ಯೋಶಿತಾ. ನಾವು ಇಂದು ಕನ್ನಡದ ಮೂಲ ಬಗ್ಗೆ ಮಾತನಾಡಲಿದ್ದೀವಿ. ಭಾಷೆಗೆ ಪರಿಚಯ. ನಮ್ಮ ದಿನನಿತ್ಯ ಜೀವನದಲ್ಲಿ ಭಾಷೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮ್ಮ ಪ್ರತಿಯೊಂದು ಕ್ರಿಯೆಗೂ ಅದು ಆಧಾರವಾಗಿಯೂ ಇದೆ. ಪ್ರಾಚೀನ ಯುಗದಿಂದ ಹಿಡಿದು ಅದು ತನ್ನದೇ ಆದ ಮಹತ್ವವನ್ನು ಹೊಂದಿದೆ. ಆರಂಭಿಕ ಸಮಯದಲ್ಲಿ ಸಂಭಾಷಣೆ ಮಾಧ್ಯಮ ಕ್ರಿಯೆ ಮೂಲಕ ಅಥವಾ ರೇಖಾಚಿತ್ರ ಮೂಲಕವಾಗಿತ್ತು. ನಾವು ತಿಳಿಸಬೇಕಾದ ವಿಷಯಗಳ ಬಗ್ಗೆ ಬೇರೆಯವರಿಗೆ ಹೇಳಬೇಕಾದಾಗ ಇದು ಬಹಳ ಕಷ್ಟವಾಗಿತ್ತು. ಆದರೆ ಭಾಷೆ ಅದನ್ನು ಸರಳಗೊಳಿಸಿತ್ತು. ಭಾಷೆಯ ಪ್ರಾಮುಖ್ಯತೆವೆಂದರೆ ಒಬ್ಬ ವ್ಯಕ್ತಿ ಜಗತ್ತನ್ನು ಹೇಗೆ ನೋಡುತ್ತಾನೆ ಎಂಬ ಚಿಂತನೆ ಪ್ರಕ್ರಿಯೆ ಮತ್ತು ಗ್ರಹಿಕೆಗಳನ್ನು ಅದು ರೂಪಿಸುತ್ತದೆ. ನಮ್ಮ ದೇಶದ ಪ್ರತಿಯೊಂದು ರಾಜ್ಯಕ್ಕೂ ತಮ್ಮದೇ ಆದ ಭಾಷೆ ಇದೆ. ಅದನ್ನು ಮಾತನಾಡುವ ಸಂಸ್ಕೃತಿಯೂ ಇದೆ. ಈಗ ನಾವು ಕನ್ನಡ ಹೇಗೆ ಹುಟ್ಟಿತ್ತು, ಅದು ಹೇಗೆ ವಿಕಾಸಗೊಂಡಿತ್ತು ಎಂಬ ವಿಚಾರ ಬಗ್ಗೆ ಇವಾಗ ಮಾತನಾಡಲಿದ್ದೀವಿ. ಪರಿಚಯ. ದ್ರಾವಿಡ್ ಭಾಷೆಗಳಲ್ಲಿ ಒಂದಾಗಿರುವ ನಮ್ಮ ಕನ್ನಡ ಭಾಷೆ ಬಹಳ ಪ್ರಮುಖವಾದದ್ದು. ಭಾಷೆಗಳಲ್ಲಿ ಒಂದಾಗಿರುವ ನಮ್ಮ ಕನ್ನಡ ಭಾಷೆಯನ್ನು ಅದರ ವಿವಿಧ ರೂಪಗಳನ್ನು ಸುಮಾರು 45 ದಶಲಕ್ಷ ಜನರು ಅವರ ಆಡಳಿತ ಭಾಷೆಯಾಗಿ ಬಳಸುತ್ತಿದ್ದಾರೆ. ಕನ್ನಡ ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮುಂದಿನಿಂದಲೇ ಮಾತನಾಡುವ ಭಾಷೆ ಎಂಬ ನೆಲೆಯಲ್ಲಿ ಕನ್ನಡಕ್ಕೆ 29ನೆಯ ಸ್ಥಳ ಬಂದಿದೆ. ಕನ್ನಡದ ಲಿಪಿ ಬಹಳ ಹಳೆಯದು. 1500ರಿಂದ 1600 ವರ್ಷಗಳಿಗಿಂತಲೂ ಅದು ಹಿಂದಿನದು. ಕನ್ನಡ ಭಾಷಿಕ ಚರಿತ್ರೆಯನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಹಳೆಗನ್ನಡ, ಹೊಸ ಕನ್ನಡ, ನಡುಗನ್ನಡ. ನಮ್ಮ ಕನ್ನಡ ಭಾಷೆಯನ್ನು ಉಳಿಸಲು ಹಲವಾರು ಜನರು ಶ್ರಮಿಸಿದ್ದಾರೆ. ಅದರಲ್ಲೇ ಒಬ್ಬರು ನಮ್ಮ ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಲ್ಲಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಶ್ರಾಮಕ ಮತ್ತು ಚಿಂತನಗಾರರು. ಇವರು ಬರೆದ ಮಹಾಕಾವ್ಯವೊಂದೇ ಶ್ರೀರಾಮಾಯಣ ದರ್ಶನಂ. ಇವರಿಗೆ ಬಹಳ ಪ್ರಶಸ್ತಿಗಳು ಲಭಿಸಿದೆ. ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಪ್ರಶಸ್ತಿ ಬಹಳ ಪ್ರಸಿದ್ಧವಾದದ್ದು. ಡಿವಿ ಗುಂಡಪ್ಪ, DVG ಎಂದು ಪ್ರಸಿದ್ಧರಾದ ಡಾಕ್ಟರ್ ದೇವನಹಳ್ಳಿ ರಾಮಣ್ಣಯ್ಯ ಗುಂಡಪ್ಪನವರು ಕರ್ನಾಟಕದ ಪ್ರಸಿದ್ಧ ಸಾಹಿತಿ, ಪತ್ರಕರ್ತರು. ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಕನ್ನಡದ ಆಧುನಿಕ ಸರ್ವಜ್ಞಾನ ಎಂದೇ ಪ್ರಸಿದ್ಧರಾದವರು. ಕವಿತೆ ನಿವೇದನ ಎಂದು ಬರೆದಿದ್ದಾರೆ. ವರ್ಣಮಾಲೆ. ವರ್ಣಮಾಲೆ. ವರ್ಣಮಾಲೆಯಲ್ಲಿ ಒಟ್ಟು 3 ವಿಧಗಳು. ಅವು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಸ್ವರಗಳಲ್ಲಿ ಹಸ್ವಸ್ವರ ಮತ್ತು ದೀರ್ಘಸ್ವರ. ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ: ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಸ್ವರ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ. ಅವುಗಳು ಅ, ಆ, ಇ, ಈ, ಉ, ಊರು, ಎ, ಎ, ಐ, ಒ, ಓ, ಔ. ಸ್ವರಗಳಲ್ಲಿ 2 ವಿಧಗಳು ಇವೆ. ಅವುಗಳು ಹಸ್ವಸ್ವರ ಮತ್ತು ದೀರ್ಘಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಹಸ್ವಸ್ವರ ಎಂದು ಕರೆಯುತ್ತೇವೆ. ಅವುಗಳು ಅ, ಇ, ಉ, ರು, ಎ, ಒ. ದೀರ್ಘಸ್ವರ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ದೀರ್ಘಸ್ವರ ಎಂದು ಕರೆಯುತ್ತೇವೆ. ಅವು ಅ, ಈ, ಊ, ಎ, ಐ, ಓ, ಔ. ವ್ಯಂಜನ.
ಬೇರೊಂದ ಅಕ್ಷರದ ಸಹಾಯದಿಂದಲೇ ಉಚ್ಚರಿಸುವ ಅಕ್ಷರಗಳಿಗೆ ವರ್ಣ ವ್ಯಂಜನ ಎಂದು ಕರೆಯುತ್ತೇವೆ. ಕ ಇಂದ ಮಾವರೆಗಿನ ಅಕ್ಷರಗಳಿಗೆ ವ್ಯಂಜನ ಎಂದು ಹೆಸರು. ವ್ಯಂಜನಗಳಲ್ಲಿ ಎರಡು ವಿಧ ಇದೆ. ವರ್ಗೀಯ ವ್ಯಂಜನ, ಒಂದು ವರ್ಗ ಅಥವಾ ಗುಂಪಿಗೆ ಸೇರಬಹುದಾದ ವರ್ಣಮಾಲೆಯ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನದಲ್ಲಿ ಇದೆ. ವರ್ಗೀಯ ವ್ಯಂಜನ ಕವರ್ಗ, ಚವರ್ಗ, ಟವರ್ಗ, ಟವರ್ಗ, ಪವರ್ಗ. ಅಲ್ಪಪ್ರಾಣ, ಅಲ್ಪ ಉಸಿರಾಟದಲ್ಲಿ ಉಚ್ಚರಿಸುವ ವ್ಯಂಜನಗಳನ್ನು ಅಲ್ಪಪ್ರಾಣ ಎನ್ನುತ್ತೇವೆ. ಇವುಗಳು ಕ, ಗ, ಚ, ಜ, ಟ, ಡ, ಥ, ಡ, ಪ, ಬ. ಮಹಾಪ್ರಾಣ, ನಿಭಿ ಮೂಲದಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಮಹಾಪ್ರಾಣ ಅಕ್ಷರಗಳು ಎಂದು ಹೆಸರು. ಇವುಗಳು ಖ, ಘ, ಛ, ಝ, ಠ, ಠ, ಥ, ಥ, ಭ, ಭ. ಅನುನಾಸಿಕ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ಅನುನಾಸಿಕ ಎಂದು ಹೆಸರು. ಞ, ಇಞ, ನ, ನ, ಮ. ಯೋಗವಾಹಗಳು, ಯ, ರ, ಲ, ವ, ಶ, ಕ್ಷ, ಸ, ಹ, ಳ, ಶ. ಇವೆಲ್ಲ ಅಕ್ಷರಗಳನ್ನು ಯೋಗವಾಹಗಳೆಂದು ಕರೆಯುತ್ತೇವೆ. ತೀರ್ಮಾನ, ಪ್ರತಿಯೊಂದು ದೇಶವು ಸಾಂಸ್ಕೃತಿಕ ಪರಂಪರ ಮತ್ತು ಭಾಷೆಗೆ ಹೆಸರುವಾಸಿಯಾಗಿದೆ ಮತ್ತು ಕನ್ನಡವು ಭಾರತದ ಅತ್ಯಂತ ಹಳ್ಳಿಯ ಭಾಷೆಗಳಲ್ಲಿ ಒಂದಾಗಿದೆ. ಪ್ರಪಂಚದತ್ಯದ ಪ್ರತಿಯೊಂದು ಭಾಷೆಯು ಅದರ ರೀತಿಯಲ್ಲಿ ವಿಶಿಷ್ಟವಾಗಿದೆ ಮತ್ತು ಅಷ್ಟೇ ಮುಖ್ಯವಾಗಿದೆ. ಧನ್ಯವಾದಗಳು. ಧನ್ಯವಾದಗಳು. ಶುಭ ದಿನ.